ಐಪಿಎಲ್ನಲ್ಲಿ ಆರ್ಸಿಬಿಗೆ ದೊಡ್ಡ ಮೊತ್ತಕ್ಕೆ ಖರೀದಿಯಾಗಿರೋ ಗ್ಲೇನ್ ಮ್ಯಾಕ್ಸ್ವೆಲ್ ಈ ಬಾರಿ ಆರ್ಸಿಬಿಯಲ್ಲಿ ಉತ್ತಮ ಪ್ರದರ್ಶನ ತೋರುವ ಮೂಲಕ ಭರವಸೆ ಮೂಡಿಸ್ತಾರೆ ಅನ್ನೋ ಪ್ರಶ್ನೆಗಳು ಎಲ್ಲರಲ್ಲೂ ಮನೆ ಮಾಡಿತ್ತು. ಅದಕ್ಕೆ ತಕ್ಕಂತೆ ಮ್ಯಾಕ್ಸ್ವೆಲ್ ಕೂಡ ಮೊದಲ ಪಂದ್ಯದಲ್ಲಿ ಪ್ರದರ್ಶನ ತೋರುವ ಮೂಲಕ ಭರವಸೆ ಮೂಡಿಸಿದ್ದಾರೆ. ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಉತ್ತಮ ಜೊತೆಯಾಟ ಆಡುವ ಮೂಲಕ ತಂಡವನ್ನು ಗೆಲುವಿನ ಹಂತಕ್ಕೆ ತಂದು ನಿಲ್ಲಿಸಿದರು. ಇದೀಗ ಮೊದಲ ಪಂದ್ಯದ ಬಳಿಕ ಮ್ಯಾಕ್ಸ್ವೆಲ್ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಇನಿಂಗ್ಸ್ ಕಟ್ಟಿದ್ದರ ಬಗ್ಗೆ ಮಾತನಾಡಿದ್ದಾರೆ. ಅಲ್ಲದೆ ಸತತ 2 ವರ್ಷಗಳಿಂದ ಐಪಿಎಲ್ನಲ್ಲಿ ಸಿಡಿಸದೇ ಇದ್ದ ಸಿಕ್ಸರ್ ಬಗ್ಗೆಯೂ ಮಾತನಾಡಿದ್ದಾರೆ. ಮೈದಾನದಲ್ಲಿ ಬ್ಯಾಟಿಂಗ್ ಮಾಡುವ ವೇಳೆ ಒಂದು ಕಡೆ ನಾಯಕ ವಿರಾಟ್ ಕೊಹ್ಲಿ ಕ್ರೀಸ್ನಲ್ಲಿ ಇದ್ದರೆ ನಮಗೆ ಕೆಲಸ ಒಂದು ಮಟ್ಟಕ್ಕೆ ಸುಲಭವಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ನಿನ್ನೆಯ ಪಂದ್ಯ ಖಂಡಿತವಾಗಿಯೂ ಒಂದೊಳ್ಳೆಯ ಅನುಭವವನ್ನು ನೀಡಿತು. ನಾನು ಕಳೆದ 1 ವರ್ಷದಿಂದ ಒಂದೇ ಒಂದು ಸಿಕ್ಸರ್ ಹೊಡೆದಿರಲಿಲ್ಲ. ಕಳೆದ ವರ್ಷ ನಾನು ಸಿಕ್ಸರ್ ಹೊಡೆಯದೇ ಇದ್ದುದರ ಬಗ್ಗೆ ನನಗೆ ವಿರಾಟ್ ಕೊಹ್ಲಿ ನೆನಪಿಸಿಕೊಟ್ಟರು. ಅಲ್ಲದೆ ಈ ಬಾರಿ ಅದನ್ನು ಪೂರ್ಣಗೊಳಿಸುವಂತ ವಿರಾಟ್ ಹೇಳಿದರು. ಅದರಂತೆ ನಾನು ಸಿಕ್ಸರ್ ಸಿಡಿಸಲು ಸಹಕಾರಿಯಾಯಿತು. ಉತ್ತಮವಾಗಿ ಆಟವನ್ನು ಪ್ರಾರಂಭಿಸಲು ಸಹಾಯವಾಯಿತು. ಒಂದು ಭಾಗದಲ್ಲಿ ನಾಯಕ ವಿರಾಟ್ ಕೊಹ್ಲಿ ಹೊಂದಿದ್ದರೆ ಕೆಲಸವು ಸ್ವಲ್ಪ ಮಟ್ಟಿಗೆ ಸುಲಭವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಗ್ಲೇನ್ ಮ್ಯಾಕ್ಸ್ವೆಲ್ ಹೇಳಿದ್ದಾರೆ. ಇನ್ನು ಗ್ಲೇನ್ ಮ್ಯಾಕ್ಸ್ವೆಲ್ ಮುಂಬೈ ವಿರುದ್ಧ ಮೊದಲ ಪಂದ್ಯದಲ್ಲಿ 28 ಬಾಲ್ಗಳಲ್ಲಿ 39 ರನ್ ಸಿಡಿಸಿದರು. ಇನ್ನು ಸತತ 2 ವರ್ಷಗಳ ನಂತರ ಐಪಿಎಲ್ನಲ್ಲಿ 2 ಸಿಕ್ಸರ್ ಸಿಡಿಸುವ ಮೂಲಕ ಸಿಕ್ಸರ್ ಕೊರತೆಯನ್ನು ನೀಗಿಸಿಕೊಂಡರು. ಇನ್ನು ಮೊದಲ ಪಂದ್ಯದಲ್ಲಿ ಸೋಲನ್ನು ಕಂಡ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ರೋಹಿತ್ ಶರ್ಮಾ ಇದೀಗ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. 2013ರಿಂದ ಸತತವಾಗಿ 9ನೇ ಬಾರಿ ಆರಂಭಿಕ ಪಂದ್ಯದಲ್ಲಿ ಸೋಲನ್ನು ಕಂಡಿರುವ ಮುಂಬೈ ಇಂಡಿಯನ್ಸ್ ಇದುವರೆಗೂ 5 ಬಾರಿ ಚಾಂಪಿಯನ್ ಆಗಿದೆ. ಆರ್ಸಿಬಿ ವಿರುದ್ಧ ಸೋಲಿನ ಬಳಿಕ ಪ್ರತಿಕ್ರಿಯಿಸಿರುವ ರೋಹಿತ್ ಶರ್ಮಾ ಮೊದಲ ಪಂದ್ಯದ ಗೆಲುವಿಗಿಂತ ಚಾಂಪಿಯನ್ಶಿಪ್ನಲ್ಲಿ ಗೆಲ್ಲುವುದು ಮುಖ್ಯ ಅಂತ ಹೇಳಿದ್ದಾರೆ. ಆ ಮೂಲಕ ಆರ್ಸಿಬಿಗೆ ಪರೋಕ್ಷವಾಗಿ ಕಾಲೆಳೆದಿದ್ದಾರೆ. ನಾವು ಪಂದ್ಯದಲ್ಲಿ ಕೊನೆಯವರೆಗೂ ಒಳ್ಳೆಯ ಹೋರಾಟ ನೀಡಿದ್ದೇವೆ. ಅಷ್ಟು ಸುಲಭವಾಗಿ ಎದುರಾಳಿ ತಂಡ ಗೆಲುವು ಸಾಧಿಸಲು ಬಿಡಲಿಲ್ಲ. ಪಂದ್ಯದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಿದೆವು. ಆಟದಲ್ಲಿ ಇವೆಲ್ಲ ಸಹಜ. ಮುಂದಿನ ಪಂದ್ಯದಲ್ಲಿ ತಪ್ಪುಗಳನ್ನು ತಿದ್ದುಕೊಂಡು ಮುನ್ನಡೆಯಬೇಕು ಅಷ್ಟೇ ಅಂತ ಹೇಳಿದ್ದು, ಮೊದಲ ಪಂದ್ಯ ಸೋತರೇನು, ಚಾಂಪಿಯನ್ ಆಗುವುದು ಮುಖ್ಯ ಅಂತ ಆರ್ಸಿಬಿಯ ಕಾಲೆಳೆದಿದ್ದಾರೆ. ಹಾಗಾದ್ರೆ ರೋಹಿತ್ ಶರ್ಮಾ ಅವರ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ.